ನಮಸ್ಕಾರ ಸ್ನೇಹಿತರೆ, ಈ ಗಾಡಿನಲ್ಲಿ ನೋಡಿ ಹಬ್ಬು ಕಟ್ಟಾಗ್ಬಿಟ್ಟಿದೆ. ಹಬ್ಬು ಅನಾಲಸ್ ರಿಂಗು ಪ್ಲಸ್ಸು ಕ್ಯಾರಿಯರ್ ಬೋಲ್ಡ್ ಕಟ್ಟಾಗಿ ಹಬ್ಬು ಕಟ್ಟಾಗಿದೆ. ಇವಾಗ ಹೆಂಗೆ ಬಿಚ್ಚಬೇಕು ಎಂತ ನಿಮಗೆ ತೋರಿಸ್ಕೊಡ್ತೀವಿ. ನೋಡಿ ಹಾಕೋದು ಹೆಂಗೆ, ಬಿಚ್ಚೋದು ಹೆಂಗೆ ಅಂತ ತೋರಿಸ್ಬಿಡ್ತೀವಿ. ಈಗ ನೋಡಿ ಆಯಿಲೆಲ್ಲ ಸೋರಿದೆ. ನೋಡಿ ಸ್ಟಾರ್ಟ್ ಮಾಡಿ ಹೈಟ್ ಮಾಡಿಬಿಟ್ಟು ವೀಲ್ ಬಿಚ್ಚಿದ್ದಾಯಿತು. ನೋಡಿ ಇವಾಗ ಹಬ್ಬ ಬಿಚ್ಚುತ್ತಾ ಇದ್ವಿ. ಹಬ್ಬಲ್ಲಿ ಎರಡು ಬೋಲ್ಡ್ ಇದೆ, 16-17 ಸೈಜ್ ಬೋಲ್ಡ್, 16 ಸೈಜ್ ಬೋಲ್ಡ್ ಎರಡು ಬಿಚ್ಚಬೇಕು. ಬಿಚ್ಚಿಬಿಟ್ಟು ಹಬ್ಬನ್ನು ಆಚೆ ತೆಗಿಬೇಕು, ಹೊರದು ತೆಗಿಬೇಕು, ಅದು ಸ್ವಲ್ಪ ಭಯ ಬರೋಲ್ಲ. ಕ್ಯಾರಿಯರ್ ಬಿಚ್ಚಬೇಕು ತಿರ್ಗಾ. 19 ಸೈಜು ಬೋಲ್ಡ್, ಬೋಲ್ಡ್ ಕಟ್ಟಾಗಿದೆ ನೋಡಿ. ಹೊರಗೆ ಒಳಗಡೆ 4 ಬೋಲ್ಡ್ ಕಟ್ಟಾಗಿದೆ, ಒಳಗಡೆ ಒಂದು ಕಟ್ ಎರಡು ಕಟ್ಟಾಗಿದೆ, ಆಚೆ ಎರಡು ಕಟ್ಟಾಗಿದೆ. ಇದನ್ನು ವೆಲ್ಡಿಂಗ್ ಮಾಡಿ ತೆಗಿಬೇಕು, ತೆಗೋಕ್ಕಾಗಲ್ಲ. ಅದರಿಂದ ಹೌಸಿಂಗ್ ಅರ್ಧ ಬಿಚ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಹೌಸಿಂಗನ್ನು ಬಿಚ್ಚಬೇಕು. ನೋಡಿ ಒಳಗಡೆ ಬೋಲ್ಡ್ ಲೂಸ್ ಮಾಡ್ತಾಯಿದ್ವಿ, ಹೌಸಿಂಗ್ ಬೋಲ್ಡು. ಬೋಲ್ಡನ್ನು ಲೂಸ್ ಮಾಡ್ತೀವಿ, ಹುಡುಗ ಆಪ್ರೇಟರ್ ನಾವು ಮಾಡ್ತಾಯಿದ್ವಿ. ನೋಡಿ ಹೌಸಿಂಗ್ ಬೋಲ್ಡ್ ಲೂಸ್ ಮಾಡಿಬಿಟ್ಟು ಕ್ಲ್ಯಾಂಪ್ ಬೋಲ್ಡ್ ಎರಡಿದೆ ನೋಡಿ, ಇದು ಬಿಚ್ಚಬೇಕು. ಬಿಚ್ಚಿಬಿಟ್ಟು ಟೈರ್ ಕೆಳಗಡೆ ಇಟ್ಟು ನಿಧಾನಕ್ಕೆ ಕೆಳಗೆ ಇಳಿಸ್ಬಿಟ್ಟು ಅಲ್ಲಾಡಿಸಿದ್ರೆ ಕೆಳಗೆ ಬಿದ್ದೋಗುತ್ತೆ. ನೋಡಿ ಇವಾಗ ಟೈರ್ ಕೆಳಗೆ ಇಟ್ಬಿಟ್ಟು ಗಾಡಿ ಡೌನ್ ಮಾಡಿಬಿಟ್ಟು ಸ್ವಲ್ಪ ಆಡಿಸ್ಬೇಕು, ಅಲ್ಲಾಡಿಸ್ಬೇಕು. ಕ್ಲೀನಾಗಿ ಕೆಳಗೆ ಬಿದ್ದೋಗುತ್ತೆ, ಕೆಳಗೆ ಬಿದ್ದೋಗುತ್ತೆ. ನೋಡಿ ಈಗ ಕ್ಲೀನಾಗಿ ಆರಿಸ್ತಾನೆ ಹುಡುಗ, ಬಿದ್ದೋಯ್ತು. ಇವಾಗ ಗಾಡಿ ಹಂಗೆ ಹೈಟ್ ಮಾಡಿ ಆ ಕಡೆ ತೊಗೊಂಡು ಹೋಗ್ಬಿಡ್ಬೇಕು. ನೋಡಿ ಇವಾಗ ಆಚೆ ತೊಗೊಂಡು ಕ್ಲೀನ್ ಮಾಡಿ ಇವಾಗ ಗಾಡಿಯಲ್ಲಿ ಹಾಕ್ಕೊಂಡು ಹೋಗಿ ವೆಲ್ಡಿಂಗ್ ಮಾಡಿ ತೆಗಿಬೇಕು. ವೆಲ್ಡಿಂಗ್ ಮಾಡಿ ತೆಗೆದಿದ್ದಾಯಿತು, ತೊಗೊಂಡು ಬಂದಿದ್ದಾರೆ. ನೋಡಿ ಬ್ರೇಕು, ಬ್ರೇಕು ಕೌಂಟರ್ ಪ್ಲೇಟು ಪಿಸ್ಟನ್ ಪ್ಲೇಟ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹಂಗೆ ಫಿಟ್ ಮಾಡ್ತೀವಿ, ಕೌಂಟರ್ ಪ್ಲೇಟು ಪಿಸ್ಟನ್ ಪ್ಲೇಟು. ನೋಡಿ ಅಲ್ಲೇ ಅದರಲ್ಲಿರೋ ಗೇರ್ಗಳು ಎತ್ತು ಹೊಸದಿಗೆ ಹಾಕ್ಬೇಕು. ಈಗ ನೋಡಿ ಹೊಸದಿಗೆ ಹಾಕ್ತಾಯಿದ್ವಿ, ಬರೀ ಹಬ್ಬ ಕಟ್ಟಾಗಿದೆ ಅಷ್ಟೇ, ಗೇರ್ಗಳೆಲ್ಲ ಯಾವುದು ಕಟ್ಟಾಗಿಲ್ಲ. ಪ್ಲಾನೆಟ್ ಗೇರು ಚೆನ್ನಾಗಿದೆ, ಇದು ಅದರಲ್ಲಿ ತೆಗೆದುಬಿಟ್ಟು ಇದಕ್ಕೆ ಹಾಕ್ತಾಯಿದ್ವಿ. ಹೊಸ ತಂದಿದ್ದೀನಿ, ಇದಕ್ಕೆ ಹಾಕಬೇಕು. ಕ್ಲೀನಾಗಿ ಒಂದು ಅಲೆ ಕೋನ್ ಇಟ್ಟು ಕ್ಲೀನಾಗಿ ಹೊಡಿಬೇಕು, ನಿಧಾನ ಹೊಡಿಬೇಕು, ಜೋರ ಹೊಡಿಬಾರ್ದು, ಕೋನ್ ಕಟ್ಟಾಗುತ್ತೆ. ಮೆತ್ತಗೆ ಹೊಡೆದು ಕ್ಲೀನಾಗಿ ಇಳಿಸ್ಬಿಟ್ಟು ಲಾಕ್ ಹಾಕಬೇಕು ಕ್ಲೀನಾಗಿ. ನೋಡಿ ತೆಗೆದಾಯಿತು, ಅಲ್ಲೇ ಅದು ಹಬ್ಬು ಕಟ್ಟಾಗಿರೋದು ಅನಾಲಸರಿಂಗ್ ಅಲ್ಲಿ ಇದೆ. ನೋಡಿ ಹೊಸದು ಫಿಟ್ಟಿಂಗ್ ಆಯಿತು ಮೂರೂ. ಇವಾಗ ಮೂರಿಗೂ ಹೊಸದಕ್ಕೆ ಲಾಕ್ ಹಾಕಬೇಕು, ಸರ್ಕ್ಲಿಪ್ ಲಾಕ್ ಹಾಕಿಬಿಟ್ಟು ಸರ್ಕ್ಲಿಪ್ ಹಾಕಬೇಕು, ಹಾಕಿಬಿಟ್ಟು ಟೈಟ್ ಮಾಡಬೇಕು. ಅದನ್ನು ಕ್ಲೀನಾಗಿ ಹಾಕಿ ಟೈಟ್ ಮಾಡಬೇಕು, ಕ್ಲೀನಾಗಿ ಹೊಡೆದ್ಬಿಟ್ಟು ಒಂದು ರೌಂಡ್ ಸುಮ್ಮನೆ ಹೊಡೆದು ನೋಡಬೇಕು ಲಾಕ್ ಕರೆಕ್ಟಾಗಿ ಗೊತ್ತಿದೆಯಾ ಇಲ್ಲ ಅಂತ. ಮೂರು ಅದೇ ಥರ ಹಾಕಬೇಕು, ಸ್ವಲ್ಪ ಬೆಂಡಿದ್ರೆ ಸ್ವಲ್ಪ ಓಪನ್ ಆಗಿರ್ತದೆ, ಅದರಿಂದ ಸ್ವಲ್ಪ ಹೊಡ್ಕೋಬೇಕು. ಕಂಪ್ನಿ ದಾರ ಚೆನ್ನಾಗಿರ್ತದೆ, ಹಂಗೆ ಅದೇನು ಅಲೆಯದನ್ನೇ ಹಾಕಿ. ಹೊಸದು ಬಂದ್ಬಿಟ್ಟು ಒಂದೊಂದು ತುಂಬ ಸಣ್ಣ ಬರ್ತದೆ, ಅದು ಬೇಡ. ನೋಡಿ ಕ್ಲೀನಾಗಿ ಮೂರು ಫಸ್ಟ್ ಕ್ಲಾಸ್ ಹತ್ತಿರುತ್ತೆ, ಏನು ತೊಂದರೆ ಇಲ್ಲ, ಕರೆಕ್ಟಾಗಿದೆ ಮೂರೂ. ಮೂರು ಕ್ಲೀನಾಗಿದೆ, ಇವಾಗ ಕ್ಲೀನಾಗಿ ತಿರುಗಿಸ್ತದೆ. ಇವಾಗ ಅನಾಲಸಲ್ಲಿ ನಾವು ಕ್ಯಾರಿಯರ್ ಕೂರಿಸ್ತೀವಿ, ಅನಾಲಸರಿಂಗ್ ಇದೆಯಲ್ಲ ಅದರಲ್ಲಿ ಕ್ಯಾರಿಯರ್ ಕೂರಿಸ್ಬೇಕು. ಕರೆಕ್ಟಾಗಿ ಕೂರಿಸ್ಬಿಟ್ಟು ಸುತ್ತಿನಲ್ಲಿ ಹೊಡಿಬೇಕು, ಲೈಟಾಗಿ ಹೊಡಿಬೇಕು. ನೋಡಿ ಅಲ್ಲಿ ಗ್ರೂ ಇರ್ತದೆ, ನಮಗೆ ಸ್ಟೆಪ್ ಥರ ಬರ್ತದೆ, ಆ ಸ್ಟೆಪ್ ಕಂಡ ಹೊಡಿಬೇಕು. ಮತ್ತು ಲಾಕ್ ಹಾಕಬೇಕಾಗತ್ತೆ, ಸ್ಟೆಪ್ ಕಂಡ ಕ್ಲೀನಾಗಿ ಹೊಡೆದ್ಬಿಟ್ಟು ಆ ಲಾಕನ್ನು ಹಾಕಬೇಕು, ಅದರಲ್ಲಿ ಕೂರಬೇಕು ಕ್ಲೀನಾಗಿ, ಇಲ್ಲಾಂದರೆ ಮತ್ತೆ ಓಪನ್ ಆಗಿಬಿಡ್ತದೆ. ಲಾಕಲ್ಲಿ ಕೂರಿದಂಗೆ ಕ್ಲೀನಾಗಿ ಹೊಡ್ಕೊಂಡು ಅದನ್ನು ಲಾಕ್ ಕೂರಿಸ್ಬೇಕದು. ಸುತ್ತಿಯಲ್ಲಿ ಇನ್ನೊಂದು ಸ್ವಲ್ಪ ಹೊಡೆದ್ಬಿಟ್ಟು ಕೂರಿಸಿ, ಏನಾಗಲ್ಲ. ನೋಡಿ ಈಗ ಸೀಟಿಂಗ್ ಆಯಿತು, ಇದು ಕ್ಲೀನಾಗಿ ಸ್ಕ್ರೂ ಡ್ರೈವರಲ್ಲಿ ಆ ಕಡೆ ಈ ಕಡೆ ತಟ್ಕೊಬೇಕು, ಯಾಕಂದರೆ ಒಂದು ಕೆಲವು ಒಳಗೆ ಹೋಗಿರ್ತದೆ, ಕೆಲವು ಕಡೆ ಹೋಗಲ್ಲ, ಟೈಟಾಗಿರ್ತದೆ ಹೊಸದಿರೋದ್ರಿಂದ. ಸ್ವಲ್ಪ ಸ್ಕ್ರೂ ಡ್ರೈವಲ್ಲಿ ತಟ್ಟಬೇಕು ಆ ಕಡೆ ಈ ಕಡೆ ಎಲ್ಲ ಕಡೆ, ಆ ಗುರು ಒಳಗಡೆ ಹೋಗಬೇಕು. ಅದು ನಮಗೆ ಗಾಡಿ ಒಳಗಡೆ ಹೋಗ್ಬಿಟ್ರೆ ಕ್ಲೀನಾಗಿರ್ತದೆ. ನೋಡಿ ಕ್ಲೀನಾಗಿ ಹೊಡೆದ್ಬಿಟ್ಟು ಕ್ಲೀನಾಗಿ ಸ್ಕ್ರೂ ಡ್ರೈವರ್ ಹೋಗಂಗೆ ಒಳಗೆ ಕ್ಲೀನಾಗಿ ಕೂರಿಸ್ಬೇಕು ಒಳಗಡೆ, ಇಲ್ಲಾಂದರೆ ಮತ್ತೆ ಕಲ್ಕೊಂಬಿಟ್ರೆ ಸಪ್ರೇಟಾಗಿ ಬಂದುಬಿಡ್ತದೆ ಅನಾಲಸರಿಂಗಲ್ಲಿ. ಅದು ಯಾವಾಗ ಕರೆಕ್ಟಾಗಿರ್ಬೇಕು ಅದು ನೋಡ್ಕೊಬೇಕದು. ನೋಡಿ ಕ್ಲೀನಾಗಿ ಹೊಡೆದಿದೆ ಇದು. ಇವಾಗ ಸ್ವಲ್ಪ ಅದೆಲ್ಲ ಒಂದ್ಸಾರಿ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು, ಚೆನ್ನಾಗಿರ್ತದೆ. ಕ್ಲೀನಾಗಿ ಆಯಿತು, ಈಗ ಅಷ್ಟೇ ಮುಗಿತು ಬಿಡಿ. ಇವಾಗ ಎತ್ಕೊಂಡು ಕ್ಯಾರಿಯರನ್ನು ಫಿಟ್ ಮಾಡಿದ್ದೀವಿ. ನೋಡಿ ಈಗ ಕ್ಯಾರಿಯರು 8 ಬೋಲ್ಡು, 8 ಬೋಲ್ಡಿಗೆ ಥ್ರೆಡ್ ಲಾಕ್ ಹಾಕಿಬಿಟ್ಟು ಮೀಡಿಯಮ್ ಟೈಟು ಕ್ಲೀನಾಗಿ ಟೈಟ್ ಮಾಡಬೇಕು. 19 ಬಿಟ್ಟಾಕಿ
ಹೆವಿ ಬಿಟಾಗಿ ಬಿಚ್ಚಬೇಕು, ಅದೇ ಥರ ಹೆವಿ ಬಿಟಾಗಿ ಟೈಟ್ ಮಾಡಬೇಕು. ಓವರ್ ಟೈಟ್ ಮಾಡೋಕೆ ಹೋಗಬೇಡಿ, ಕಟ್ಟಾಗುತ್ತೆ. ಮತ್ತೆ ಮೀಡಿಯಮ್ ಟೈಟ್ ಮಾಡಬೇಕು. ಆಯಿತು, ಇವಾಗ ಹಬ್ಬವನ್ನು ಪಿಟ್ ಮಾಡಬೇಕು ನೋಡಿ. ಆಯಿಲ್ ಎಲ್ಲ ಹಾಕಿದಾಯಿತು, ಹಬ್ಬು ಪಿಟ್ ಮಾಡಿ ರನ್ನಿಂಗ್ ನೋಡಬೇಕು. ಈಗ 14 ಆ ಕಡೆ 16 ಸೈಜ್ ಬೋಲ್ಡ್ ನೆಟ್ಟಿದೆಯಲ್ಲ ಬೋಲ್ಡು, ಅದನ್ನು ಹಾಕಿ ಟೈಟ್ ಮಾಡಬೇಕು ಎರಡು ಕಡೆಯೂ. ಎರಡು ಕಡೆ 16 ಸೈಜ್ ಬೋಲ್ಡ್ ನೆಟ್ಟಿದೆ, ಟೈಟ್ ಮಾಡಬೇಕು. ಎರಡು ಫಿಟ್ಟಿಂಗ್ ಆಯಿತು, ಎರಡು ಕಡೆ ಬೋಲ್ಡ್ ನೆಟ್ ಫಿಟ್ಟಿಂಗ್ ಆಯಿತು. ಈಗ ರನ್ನಿಂಗ್ ಮಾಡಿ ನೋಡಬೇಕು, ಬರೀ ಆಕ್ಸೆಲ್ ಮಾತ್ರ ರನ್ನಿಂಗ್ ಮಾಡಿ ನೋಡ್ತೀನಿ ಒಂದ್ಸಾರಿ, ಆಮೇಲೆ ಟೈರ್ ಹಾಕಿ ಒಂದ್ಸಾರಿ ರನ್ನಿಂಗ್ ಮಾಡಿ ನೋಡಬೇಕು. ನೋಡಿ ಆಯಿತು, ಈಗ ರನ್ನಿಂಗ್ ಮುಂದೆಯಿಂದ ರನ್ನಿಂಗ್ ಮಾಡಬೇಕು. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಥ್ಯಾಂಕ್ ಯು ಸ್ನೇಹಿತರೆ.